ನೋಡಿಕೊಂಡ್ರೆ ಕಾಂಗ್ರೆಸ್ನವರು ಕೂಡ ಭಾಳಷ್ಟು ಮಂದಿ ಬಿ ಜೆ ಪಿಯವ್ರ ಸಂಪರ್ಕದಲ್ಲಿದ್ದಾರೆ. ಇಷ್ಟೇ ರಾಜಕಾರಣ ಅಂದ್ರೆ ಅವ್ರ ಸಂಪರ್ಕದಲ್ಲಿದ್ದಾರೆ ಅಂದರೆ ನಮ್ಮವ್ರ ಸಂಪರ್ಕದಲ್ಲಿ ಕೂಡ ಅವ್ರು ಇದ್ದಾರೆ ಅಂತ ಹೇಳಿ ನಾ ಅನ್ಕೋಬೇಕು ಅಷ್ಟೇ. ಈ ಸದ್ಯಕ್ಕೆ ಇವಾಗಂತೂ ಇವು ಚುನಾವಣೆ ಅಂತೂ ಲೋಕಸಭೆ ಚುನಾವಣೆ ನಡೀತಿದೆ. ಇವತ್ತು 100% ಸೂರ್ಯಚಂದ್ರ ಎಷ್ಟು ಒಡೆಯೋದು ಸತ್ಯನೂ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ಅಷ್ಟೇ ಸತ್ಯ ಆಗಿದೆ. ಅವರು ಸರ್ಕಾರ ಅಧಿಕಾರಿಗೆ ಬರಲ್ಲ ಅಂತೇಳಿ ಗೊತ್ತಿದೆ. ಅವ್ರು ಕಂಟೆಸ್ಟ್ ಮಾಡಿದರೆ ಕಡಿಮೆ, ಆ ಸರ್ಕಾರ ಇನ್ನು ಬರಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಲ್ಲ. ನಾನು ರಾಜಕೀಯವಾಗಿ ಪುನರ್ಜನ್ಮ ಕೊಡು ಅಂದಿತ್ತಂತೂ ಸತ್ಯ. ಯಾಕಂದ್ರೆ ನಾನು ಹತ್ತತ್ರ 35 ವರ್ಷಗಳ ಕಾಲ 40 ವರ್ಷಗಳ ಕಾಲ ಇಲ್ಲಿ ರಾಜಕಾರಣ ಮಾಡ್ಕೊತೀನಿ. ಹತ್ತತ್ರ ಒಂದು ಬಾರಿ ಮೊಣಕಾಲ್ಮೂರು, ಒಂದು ಬಾರಿ ಅಂದರೆ ಒಂದೇ ಬಾರಿ ಬಾದಾಮಿ ಬಿಟ್ಟು ಎಲ್ಲ ಕೂಡ ಇಲ್ಲೇ ರಾಜಕಾರಣ ಮಾಡ್ಕೊತ ಬಂದೆ. ಹತ್ತತ್ರ 40 ವರ್ಷ ಆಗಿದೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಸೋತೋಗ್ಬಿಟ್ಟು. ಸೋತೋದಂಥ ಟೈಮಲ್ಲಿ ಆಕಸ್ಮಿತವಾಗಿ ರಾಜಕಾರಣ ಯಾವುದು ಕೂಡ ಶಾಶ್ವತ ಅಲ್ಲ. ಸೋತೋದಂಥ ಟೈಮಲ್ಲಿ ಇವತ್ತು ನನಗೆ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ನನ್ನ ರಾಜಕೀಯವಾಗಿ ಪುನರ್ಜನ್ಮ ಕೊಡ್ರಿ ಅನ್ನೋ ತಪ್ಪೇನಿದೆ. ಅಂದರೆ ಯಾವತ್ತೋ ಒಂದು ದಿವಸ ರಾಜಕಾರಣದಲ್ಲಿ ಬಿದ್ದೋದ್ರೆ ಪುನಃ ಶಾಶ್ವತವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋದಕ್ಕಿಂತ ರಾಜಕಾರಣ ಪುನರ್ಜನ್ಮ ಕೊಡ್ರಿ ಅಂತೇಳಿ ನಾನು ಕೇಳಿದ್ದೀನಿ. ಹಂಗಾಗಿ ಕೇಳಿದ ತಕ್ಷಣವೇ ಈ ರೀತಿ ತಪ್ಪುಗಳನ್ನು ತಿಳ್ಕೊಳ್ಳೋದೇನು ಬೇಕಾಗಿಲ್ಲ. ಇವತ್ತು ಹಂಗಾಗಿ ನನಗೆ ಜನರು ಕೇಳ್ಕೊತೀನಿ. ನಾನು ಯಾರನ್ನು ಇವತ್ತು ಕೇಳ್ಕೊಂಡಿದ್ದೀನಿ ಸರ್ ರಾಜಕೀಯವಾಗಿ ಪುನರ್ಜನ್ಮ ಕೊಡ್ರಿ ಅಂತೇಳಿ. ಹಂಗಾಗಿ ನಾನು ಕೇಳ್ಕೊಂಡಿದ್ದೀನಿ. ಜನರು ಇಲ್ಲ ರಾಮ್ಲು ಅವ್ರಿಗೆ ಈ ಸರಿ ನಾವು ಕೊಡಬೇಕು, ಕಳೆದ ಬಾರಿ ಸೋತೋಗ್ಬಿಟ್ಟನ. ಅವ್ರಿಗೇನಿದೆ ಗೆದ್ದರೆ ಲಾಭ, ಸೋತರೆ ಲಾಭ. ಅವರು ಶಾಸಕರಾಗಿ ಮುಂದುವರಿತಾ ಅವ್ರ ಸರ್ಕಾರ ಇದೆ, ಬೇಗ ಏನೇನೋ ಆಗ್ಬೋದು. ರಾಮ್ಲು ಅವರು ಸೋಲೋದ್ರಿಂದ ಭಾಳಷ್ಟು ಅವನಿಗೆ ಕೆಟ್ಟ ಪರಿಣಾಮ ಆಗುತ್ತೆ ಅಂತ ಕಾರಣದಿಂದ ಇವತ್ತು ಪುನರ್ಜನ್ಮ ಕೊಡ್ರಿ ಅಂತೇಳಿ ನಾನು ಕೇಳಿದ್ದೀನಿ.